ಮೇಕೆದಾಟು ವಿಷಯದಲ್ಲಿ ಸಿಟಿ ರವಿ ಯೂಟರ್ನ್ ಹೊಡೆದಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಡೆಗಣಿಸಿದ ಸಿಟಿ ರವಿ, ಮೇಕೆದಾಟು ವಿಚಾರದಲ್ಲಿ ನಾನು ಭಾರತದ ಪರ ಅಂದ್ರು ಸಿಟಿ ರವಿ, ಈ ವಿಷಯದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಸಿಟಿ ರವಿ. ಮೇಕೆದಾಟು ವಿಚಾರದಲ್ಲಿ ನಾನು ಭಾರತದ ಪರ ಅಂದಿದ್ದಾರೆ ಸಿಟಿ ರವಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕರ್ನಾಟಕ ಹಿತಾಸಕ್ತಿಯನ್ನ ಕಡೆಗಣಿಸಿದ್ರ. ಕುಡಿಯುವ ನೀರಿನ ರಾಜಕಾರಣ ಮಾಡಬಾರದು, ಕುಡಿಯುವ ನೀರಿನ ವಿಚಾರವನ್ನ ಭಾವನಾತ್ಮಕವಾಗಿ ನೋಡಬಾರದು, ಬೆಂಕಿ ಹಚ್ಚುವ ರಾಜಕಾರಣಕ್ಕೆ ನಾವು ನೀರನ್ನ ಬಳಸಿಕೊಳ್ಳಲ್ಲ, ನಾವು ಸೌಹಾರ್ದಯುತವಾಗಿ ವಿವಾದವನ್ನ ಬಗೆಹರಿಸ್ತೇವೆ ಅಂದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ. ಆದರೆ ಈ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಅವರು ಹೇಳಿದ್ದು, ಮೇಕೆದಾಟು ವಿಚಾರದಲ್ಲಿ ನಾನು ಭಾರತದ ಪರ. ಕರ್ನಾಟಕದ ಪರ ಇದ್ದಾರ? ಈ ಹೇಳಿಕೆಯನ್ನು ಕೊಡೋದಕ್ಕೆ ನುಣುಚಿಕೊಂಡ್ರ ಸಿಟಿ ರವಿ. ಮೇಕೆದಾಟು ವಿಚಾರದಲ್ಲಿ ನಾನು ಭಾರತದ ಪರ ಅಂದಿದ್ದಾರೆ ಸಿಟಿ ರವಿ. ಬೆಂಕಿ ಹಚ್ಚುವ ರಾಜಕಾರಣಕ್ಕೆ ನಾವು ನೀರನ್ನ ಬಳಸಿಕೊಳ್ಳಲ್ಲ ಅಂದ್ರು, ಸೌಹಾರ್ದಯುತವಾಗಿ ವಿವಾದವನ್ನ ಬಗೆಹರಿಸುತ್ತೇವೆ ಅಂದಿದ್ದಾರೆ ಸಿಟಿ ರವಿ. ಆದರೆ ಕರ್ನಾಟಕದ ಹಿತಾಸಕ್ತಿಯನ್ನ ಕಡೆಗಣಿಸಿದ್ರ? ಮೇಕೆದಾಟು ವಿಚಾರದಲ್ಲಿ ನಾನು ಕರ್ನಾಟಕದ ಪರ ಎನ್ನುವ ಮಾತು ಅವರ ಬಾಯಿಂದ ಬರಲಿಲ್ಲ, ಬದಲಿಗೆ ಅವರು ಡಿಫೆನ್ಸಿವ್ ಆಗಿ ಭಾರತದ ಪರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆ ಮಾಡಿದೆ, ಹಲವಾರು ತೀರ್ಪುಗಳು ಬಂದಿದ್ದಾವೆ, ಆ ತೀರ್ಪಿನ ವ್ಯಾಪ್ತಿಯ ಒಳಗೆ ಕರ್ನಾಟಕ ತನ್ನ ಪಾಲಿನ ನೀರನ್ನ ಉಪಯೋಗಿಸ್ಕೊಳ್ಳೋಕ್ಕೆ, ತಮಿಳುನಾಡು ತನ್ನ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆ ತೀರ್ಪನ್ನ ಮೀರಿ ಆದರೆ ಆಗ ಮಾತ್ರ ಎರಡು ರಾಜ್ಯಗಳ ನಡುವಿನ ವಿವಾದ ಆಗುತ್ತೆ. ಆ ತೀರ್ಪಿನ ಒಳಗೆ ಯಾವುದೇ ಅಡ್ಡಿ ಇಲ್ಲ. ಕರ್ನಾಟಕ ಸರ್ಕಾರ ಆ ತೀರ್ಪಿನ ಒಳಗೆ ಯೋಜನೆ ರೂಪಿಸಿದ್ರೆ ಯಾವ ಥರದ ಅಡ್ಡಿಯೂ ಬರೋದಿಲ್ಲ, ಯಾವ ಥರದ ಅಡ್ಡಿನೂ ಬರಲ್ಲ. ಇದೇ ಮಾತನ್ನು ತಮಿಳುನಾಡಿನ ನೆಲದಲ್ಲೂ ಹೇಳಿದ್ದೀನಿ, ಇದೇ ಮಾತನ್ನು ಇಲ್ಲೂ ಹೇಳ್ತಾ ಇದ್ದೀನಿ. ಒಂದು ಆ ನಿಟ್ಟಿನಲ್ಲೇ ಹೇಳಿದ್ರೆ ನನ್ನ ನಿಲುವು ಭಾರತ ಕೇಂದ್ರಿತವಾಗಿರೋ ನಿಲುವು. ಆ ಭಾರತ ಕೇಂದ್ರಿತವಾಗಿರೋ ನಿಲುವು ಕರ್ನಾಟಕ ನ್ಯಾಯದ ಪರ ಇದ್ದಾಗ ನ್ಯಾಯದ ಪರ ಕರ್ನಾಟಕದ ಪರನೇ ಮಾತಾಡ್ತೀನಿ. ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆ ಮಾಡಿದೆ, ಹಲವಾರು ತೀರ್ಪುಗಳು ಬಂದಿದ್ದಾವೆ. ಆ ತೀರ್ಪಿನ ವ್ಯಾಪ್ತಿಯ ಒಳಗೆ ಕರ್ನಾಟಕ ತನ್ನ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ, ತಮಿಳುನಾಡು ತನ್ನ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆ ತೀರ್ಪನ್ನ ಮೀರಿ ಆದರೆ ಆಗ ಮಾತ್ರ ಎರಡು ರಾಜ್ಯಗಳ ನಡುವಿನ ವಿವಾದ ಆಗುತ್ತೆ. ಆ ತೀರ್ಪಿನ ಒಳಗೆ ಯಾವುದೇ ಅಡ್ಡಿ ಇಲ್ಲ. ಕರ್ನಾಟಕ ಸರ್ಕಾರ ಆ ತೀರ್ಪಿನ ಒಳಗೆ ಯೋಜನೆ ರೂಪಿಸಿದ್ರೆ ಯಾವ ಥರದ ಅಡ್ಡಿಯೂ ಬರಲ್ಲ. ಇದೇ ಮಾತನ್ನು ತಮಿಳುನಾಡಿನ ನೆಲದಲ್ಲೂ ಹೇಳಿದ್ದೀನಿ, ಇದೇ ಮಾತನ್ನು ಇಲ್ಲೂ ಹೇಳ್ತಾ ಇದ್ದೀನಿ. ಒಂದು ಆ ನಿಟ್ಟಿನಲ್ಲೇ ಹೇಳಿದ್ರೆ ನನ್ನ ನಿಲುವು ಭಾರತ ಕೇಂದ್ರಿತವಾಗಿರೋ ನಿಲುವು. ಆ ಭಾರತ ಕೇಂದ್ರಿತವಾಗಿರೋ ನಿಲುವು ಕರ್ನಾಟಕ ನ್ಯಾಯದ ಪರ ಇದ್ದಾಗ ನ್ಯಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.